ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ರೋಬಸ್ಟ ಗಿಡಕ್ಕೆ ಟಿಪ್ ಡೋಸ್ ಗೊಬ್ಬರ ಕೊಡುವ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಗೊಬ್ಬರವನ್ನು ಪ್ರೀ ಬ್ಲಾಸಮ್ ಗೊಬ್ಬರ ಅಂತ ಕೂಡ ಹೇಳ್ತಾರೆ ಅಂದರೆ ಹೂ ಆಗುವ ಮುಂಚೆ ಕೊಡುವ ಗೊಬ್ಬರ ಅದಕ್ಕೆ ಇದಕ್ಕೆ ಪ್ರೀ ಬ್ಲಾಸಮ್ ಗೊಬ್ಬರ ಅಂತ ಕೂಡ ಹೇಳ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವುದರಿಂದ ಇದನ್ನು ಟಿಪ್ ಡೋಸ್ ಮೆನ್ಯೂರ್ ಅಂತ ಕೂಡ ಹೇಳ್ತೀವಿ ಇದು ನೀರಲ್ಲಿ ಬೇಗ ಕರಗುವಂಥ ಗೊಬ್ಬರವಾಗಿರಬೇಕು ಉದಾಹರಣೆಗೆ ಯೂರಿಯಾ ಡಿ ಎ ಪಿ ಒ ಪಿ ಮಿಕ್ಸರನ್ನು ಕೊಡಬಹುದು ನೀರಿನಲ್ಲಿ ಬೇಗ ಕರಗುವ ಗೊಬ್ಬರ ಕೊಡುವುದರಿಂದ ನಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಕೊಡುವುದರಿಂದ ಇದರ ಲೆಕ್ಕಾಚಾರ ಕೂಡ ಸುಲಭವಾಗಿರುತ್ತದೆ ಸಾಧಾರಣವಾಗಿ ಒಂದು ಎಕರೆಗೆ ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗ್ ಡಿ ಎ ಪಿ ಒಂದು ಬ್ಯಾಗ್ ಎಂ ಒ ಪಿಯನ್ನು ಮಿಕ್ಸ್ ಮಾಡಿಕೊಟ್ಟರೆ ಸಾಕು ಈ ರೀತಿ ಅಲ್ಪ ಪ್ರಮಾಣದ ಗೊಬ್ಬರವನ್ನು ಹೂವು ಅರಳುವ ಮುಂಚೆ ಕೊಡುವುದರಿಂದ ಹೆಚ್ಚಿನ ಹೂಗಳಾಗಿ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಈ ಮಿಶ್ರಣದ ಗೊಬ್ಬರಕ್ಕೆ ಒಂದು ಎಕರೆಗೆ ಸರಿಸುಮಾರು ಮೂರು ಸಾವಿರದ ಇನ್ನೂರರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿಗಳವರೆಗೆ ಖರ್ಚಾಗುತ್ತದೆ ಹಾಗೂ ಇದನ್ನು ಅಪ್ಲೈ ಮಾಡಲು ಒಂದು ಲೇಬರ್ ಬೇಕಾಗುತ್ತದೆ ಅಂದರೆ ಸರಿಸುಮಾರು ನಾನ್ನೂರು ರೂಪಾಯಿಗಳಾಗಿರುತ್ತದೆ ಅಂದಾಜು ಒಟ್ಟು ವೆಚ್ಚ ನಾಲ್ಕು ಸಾವಿರ ರೂಪಾಯಿಗಳಾಗಿರುತ್ತದೆ ಈ ರೀತಿ ಗೊಬ್ಬರವನ್ನು ಹಾಕಿದರೆ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ನೀವು ಕೂಡ ಈ ರೀತಿಯ ಟಿಪ್ ಡೋಸ್ ಗೊಬ್ಬರವನ್ನು ಹಾಕಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು